ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ನಿಮಗೆ ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್, ಥೈರಾಯ್ಡ್, ಪಿ ಸಿ ಓ ಡಿ ಅಥವಾ ಒಬೆಸಿಟಿ, ಬೊಜ್ಜುತನ, ಹೀಗೆ ಹಲವಾರು ಕಾಯಿಲೆಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು. ಇಲ್ಲಾಂದರೆ ಏನೂ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ ಅಂದ್ರೂ ನೀವು ಫಾಲೋ ಮಾಡಬೇಕಾಗಿರೋ ಒಂದು ಸಿಂಪಲ್ ಹೆಲ್ತ್ ಟಿಪ್ ಅಂದರೆ, ನೀವು ಪ್ರತಿ ದಿವಸ ತಿನ್ನೋ ಆಹಾರದ ತಟ್ಟೆ, ನಿಮ್ಮ ಮೀಲ್ ಪ್ಲೇಟ್ ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೇನಾದರೂ ಕಾಯಿಲೆ ಇದ್ದರೆ ಅದು ಕಂಟ್ರೋಲಲ್ಲಿರುತ್ತೆ. ಏನು ಕಾಯಿಲೆ ಇಲ್ಲ ಅಂದರೆ ಮುಂದೆ ಕಾಯಿಲೆ ಬರೆದಿದ್ದಂಗೆ ನಿಮ್ಮನ್ನು ನೀವೇ ಕಾಪಾಡ್ಕೋಬೋದು. ಸೊ ಆ ಮೀಲ್ ಪ್ಲೇಟ್ ಈ ರೀತಿಯಾಗಿ ಇರಬೇಕು ಅಂದರೆ, ಶೇಕಡ 50% ನಿಮ್ಮ ಪ್ಲೇಟಲ್ಲಿ ಸ್ಯಾಲೆಡ್ಸ್, ಹಸಿ ತರಕಾರಿ ಸ್ಯಾಲೆಡ್ ಇರ್ಬೋದು, ಪಲ್ಯಗಳಿರ್ಬೋದು, ಇದಿರಬೇಕು. ಇನ್ನು 25% ಪ್ರೋಟೀನ್ ಇರಬೇಕು. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೀನು, ಮೊಟ್ಟೆ, ಕೋಳಿ ಇದೆಲ್ಲ ತಿನ್ಬೋದು. ಇಲ್ಲ ವೆಜಿಟೇರಿಯನ್ ಆಗಿದ್ದರೆ ಮೊಳಕೆ ಬಂದಿರೋ ಕಾಳುಗಳು, ದಾಲ್ ಇರ್ಬೋದು, ರಾಜ್ಮಾ, ಸೋಯಾ, ಪನ್ನೀರ್, ಟೋಫು ಇಂಥ ಹಲವಾರು ಚಾಯ್ಸಸ್ ಇರುತ್ತೆ. ಆ್ಯಂಡ್ ಇನ್ನು 25% ಕಾರ್ಬೋಹೈಡ್ರೇಟ್ ಅಂದರೆ, ನಿಮಗೆ ರೈಸ್ ಇಷ್ಟ ಅಂದರೆ ರೈಸ್ ತಿನ್ನಿ, ಇಲ್ಲ ಚಪಾತಿ, ರಾಗಿ ಮುದ್ದೆ ಏನಾದರೂ ಇರ್ಬೋದು. ಹಾಗೂ ಈ ಊಟನ ತಿನ್ನೋ ರೀತಿ ಕೂಡ ಇಂಪಾರ್ಟೆಂಟ್. ಯಾವಾಗಲೂ ಫಸ್ಟು ಸ್ಯಾಲೆಡ್ಸ್, ಪಲ್ಯಗಳನ್ನ ತಿಂದು ನಂತರ ನಿಮ್ಮ ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ಸ್ನ ತಿನ್ನಬೇಕು. ಸೊ ಪ್ರತಿ ದಿವಸ ಒಂದು ಟಿಪ್ ಫಾಲೋ ಮಾಡೋದ್ರಿಂದ ಅಲ್ವಾ ನಿಮ್ಮ ಹೆಲ್ತನ್ನ ನೀವು ಚೆನ್ನಾಗಿ ಇಟ್ಕೋಬೋದು. ಇನ್ನಷ್ಟು ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.